ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆಸುತ್ತಿದ್ದ ವಿಕೃತ ಕಾಮಿ ಬಂಧನ, ಬಂಧಿಸುವಲ್ಲಿ ಯಶಸ್ವಿಯಾದ ಬಾಗಲಕೋಟ್ ನಗರ ಪೊಲೀಸ್. ಕಳೆದ ಒಂದೂವರೆ ದಶಕಕ್ಕೂ ಹೆಚ್ಚು ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆ ಆಗಿದ್ದ ಅಪರಾಧಿ ಜೈಲಿನಿಂದ ಹೊರಬಂದು ಮತ್ತೆ ಅತ್ಯಾಚಾರ ಯತ್ನಿಸಿದ ವೇಳೆಗೆ ಸಿಕ್ಕಿಬಿದ್ದು ಮರಳಿ ಕಂಬ ಎಣಿಸುವಂತಾಗಿದೆ. ನಗರದ ಅಪ್ರಾಪ್ತೆಗೆ ಸುಳ್ಳು ಹೇಳಿ ಕರೆದುಕೊಂಡು ಹೋಗಿ ವಿಕೃತ ಕಾಮುಕನ ಕೈಯಿಂದ ತಪ್ಪಿಸಿಕೊಂಡು ಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ವಿಷಯ ತಿಳಿದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಹೊಂದಿದ್ದಾರೆ. ಕುಡ್ಡನಿಂಗಪ್ಪ ಕರಿಯಪ್ಪ ಮಾದರ್ ಎಂಬುವ ವಿಕೃತ ಕಾಮುಕ ಅಪ್ರಾಪ್ತ ಮೇಲೆ ಅತ್ಯಾಚಾರ ಕಿಡ್ನಾಪ್ ಪ್ರಕರಣದಲ್ಲಿ 3 ಸಲ ಆರೋಪ ಸಾಬೀತಾಗಿ 16 ವರ್ಷ ಜೈಲು ಶಿಕ್ಷೆ ಅನುಭವಿಸಿ 14 ತಿಂಗಳ ಹಿಂದೆ ಹೊರಬಂದಿದ್ದ ನಿಂಗಪ್ಪ ಮತ್ತೆ ತನ್ನ ಹಳೆಯ ಚಾಲಿ ಮುಂದುವರಿಸಿ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸ್ ಎಚ್ಚೆತ್ತು ಬಲೆ ಬೀಸಿ ಕಾಮುಕನಿಗೆ ಹಿಡಿಯುವುದರಲ್ಲಿ ಯಶಸ್ವಿ ಹೊಂದಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗಲ್ಸಾಗರ್ ತಿಳಿಸಿದ್ದು, ಪೊಲೀಸ್ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ನಿಂಗಪ್ಪ ಅಲಿಯಾಸ್ ಕುಡ್ಡು ನಿಂಗಪ್ಪ, ತಂದೆ ಕರಿಯಪ್ಪ ಮಾದರ್, ಈ ಆರೋಪಿ ಈಗಾಗಲೇ 2 ಹಳೆ ಪ್ರಕರಣಗಳು, ಒಂದು 12 ವರ್ಷದ ಹಿಂದೆ ಘಟಿಸಿರುತ್ತೆ ಬಿಜಾಪುರ್ನಲ್ಲಿ, ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಘಟನೆ ಆಗಿರುತ್ತೆ. ಈ ಸಂಬಂಧಪಟ್ಟಂಗೆ 2 ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸಿರೋ ಒಬ್ಬ ಆರೋಪಿ ಇರ್ತಾನೆ. ಶಿಕ್ಷೆನ ಅನುಭವಿಸಿ ಒಂದು ಶಿಕ್ಷಾವಧಿ ಮುಗಿಸಿ ರಿಲೀಸ್ ಆಗಿ, ಒಂದು ಕಳೆದ ವರ್ಷ ರಿಲೀಸ್ ಆಗಿ ಬಂದಿರ್ತಾನೆ. ರಿಲೀಸ್ ಆಗಿ ಬಂದ ನಂತರ ಒಂದು 3 ದಿನದ ಹಿಂದೆ ಬಾಗಲಕೋಟೆಗೆ ಬಂದು ಈ ದುಷ್ಕೃತ್ಯವನ್ನು ಪ್ರಯತ್ನಿಸುತ್ತಾನೆ. ಈ ಆರೋಪಿದು ಹಳೆ 2 ಪ್ರಕರಣಗಳು ಸಹ ಸೇಮ್ ಪ್ರಕರಣವಿದ್ದು, ಅಪ್ರಾಪ್ತ ಬಾಲಕಿಯರ ಮೇಲೇ ಅವನು ಅತ್ಯಾಚಾರ ಪ್ರಯತ್ನಿಸಿದ್ದಾಗಲಿ ಅಥವಾ ಅತ್ಯಾಚಾರ ಮಾಡಿದ್ದಾಗಲಿ 2 ಪ್ರಕರಣಗಳು ಇರ್ತವೆ. ಅದಾದಮೇಲೆ ಇವೊಂದು ಈ ಅಪರಾಧ ಮಾಡೋ ಒಂದು ಮೋಡಸ್ ಆಪರೆಂಡಿ ಏನಿರುತ್ತೆ ಅಂದರೆ, ಆ ಮಗುವಿಗೆ ಹೋಗಿ ನಿಮ್ಮ ತಂದೆ ಅಲ್ಲಿ ಕರೀತಾ ಇದ್ದಾರೆ ಬಾ, ಅಥವಾ ನಿಮ್ಮ ತಂದೆ ನಿನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಲ್ಲಿ ಬಾ ಅಂತ ಹೇಳ್ತಾ ಇರ್ತಾನೆ. ಈಗ ಈ ಘಟನೆ ಆಗುವ ಮುಂಚೆ ಒಂದು 3 ಬಾಲಕಿಯರಿಗೆ ಅವನು ಹೇಳಿದ್ದು, ಆ 3 ಬಾಲಕಿಯರವನ್ನ ನಂಬಿರೋದಿಲ್ಲ, ಅವನ ಜೊತೆ ಹೋಗಿರೋದಿಲ್ಲ. 4ನೇ ಬಾಲಕಿ ಹೋಗಿದ್ದು ಅವಳ ಮೇಲೆ ಅಟೆಂಪ್ಟ್ ಆಗಿರ್ತದೆ, ಅವಳಿಗೆ ತಪ್ಪಿಸ್ಕೊಂಡು ಓಡಿ ಬಂದಿರ್ತಾನೆ ದೇವ್ರ ಕೃಪೆ ಅಂತ. ಹೀಗಾಗಿದ್ದು ನಾವು ತಮ್ಮ ಮುಖಾಂತರ ನಮ್ಮ ಎಲ್ಲ ನಾಗರಿಕರಿಗೆ ಒಂದು ಇದೇನು ಮಾಡೋದು ಅಂದರೆ, ಮನವಿ ಏನು ಮಾಡ್ತೀನಿ ಅಂದರೆ, ತಾವು ಪೋಷಕರು ಪಾಲಕರು ತಮ್ಮ ಮಕ್ಕಳಿಗೆ ದಯವಿಟ್ಟು ದಿನನಿತ್ಯ ಹೊರಗಡೆ ಕಳಿಸುವ ವೇಳೆಯಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯಾಗಿರಲಿ ಪರಿಚಿತ ವ್ಯಕ್ತಿಯಾಗಿರಲಿ ಮನೆಯಿಂದ ಆಚೆ ಕಡೆ ಇರುವಾಗ ಅಲ್ಲಿ ಬಾ ಇಲ್ಲಿ ಬಾ ನಿಮ್ಮ ತಂದೆ ತಾಯಿ ಕರೆದಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ಕಿವಿಗೊಡದೆ ಜೋರಾಗಿ ಕೂಗು. ರಮೇಶ್ ಬಿಳಗಿ, GBN 7 News, ಬಾಗಲಕೋಟೆ.